ಹಾಯ್ ಫ್ರೆಂಡ್ಸ್, ಈಗ ಮತ್ತೊಂದು ವಿಡಿಯೋಗೆ ಬರ್ತಾ ಇದ್ದೀವಿ. ದ್ವಿತೀಯ ಪಿ ಯು ಸಿ ಲೆಕ್ಕಶಾಸ್ತ್ರ ವಿಷಯಕ್ಕೆ ಸಂಬಂಧಪಟ್ಟಂತೆ ಮೊದಲನೇ ಅಧ್ಯಾಯ, ನಾಟ್ ಫಾರ್ ಎ ಪ್ರಾಫಿಟ್ ಆರ್ಗನೈಸೇಷನ್. ಅದರಲ್ಲಿ ಹೌ ಡು ಯು ಫೈಂಡ್ ಔಟ್ ಎ ಓಪನಿಂಗ್ ಕ್ಯಾಪಿಟಲ್ ಫಂಡ್, ದೇ ಆರ್ ಗಿವಿಂಗ್ ಎನ್ ಇನ್ಸ್ಟ್ರಕ್ಷನ್ ಪ್ರಾಪರ್ಲಿ. ಸಮಸ್ಯೆಯಲ್ಲಿ ಸಂಬಂಧಪಟ್ಟಿರತಕ್ಕಂಥ ಅಂಶಗಳನ್ನು ಕೊಟ್ಟಾಗ ಯಾವ ಮೌಲ್ಯವನ್ನು ಕೊಟ್ಟಿದ್ದಾನೆ, ಯಾವ ಮೌಲ್ಯವನ್ನು ಕೊಟ್ಟಿಲ್ಲ ಅನ್ನೋದನ್ನು ಮೊದಲೊಂದು ಸರ್ತಿ ನೋಡಿಕೊಂಡು, ತದನಂತರದಲ್ಲಿ ಯಾವ ಮೌಲ್ಯವನ್ನು ಕಂಡುಹಿಡಿಬೇಕಾಗಿದೆ ಅನ್ನೋದ್ರ ಕಡೆ ಗಮನ ಹರಿಸಬೇಕಾಗುತ್ತೆ. ಇಲ್ಲಿ ಪ್ರಶ್ನೆಗಳಿಗೆ ಬರೋಣ. ಫ್ರಾಮ್ ದ ಫಾಲೋವಿಂಗ್ ಪರ್ಟಿಕ್ಯುಲರ್ಸ್ ಟೇಕನ್ ಫ್ರಾಮ್ ಎ ಕ್ಯಾಶ್ ಬುಕ್ ಆಫ್ ಎ ಹೆಲ್ತ್ ಕ್ಲಬ್ ಪ್ರಿಪೇರ್ ಎ ರೆಸಿಪ್ಟ್ ಅಂಡ್ ಪೇಮೆಂಟ್ ಅಕೌಂಟ್. ಇಲ್ಲಿ ನಮಗೆ ಮಾಹಿತಿಗಳನ್ನು ಒದಗಿಸ್ತಾ ಬರ್ತಾನೆ ಆಫ್ ಅನ್ ಹೆಲ್ತ್ ಕ್ಲಬ್. ಹೆಲ್ತ್ ಕ್ಲಬ್ಗೆ ಸಂಬಂಧಪಟ್ಟಂತೆ ಮಾಹಿತಿಗಳನ್ನು ಒದಗಿಸ್ತಾ ಬರ್ತಾ ಇದ್ದಾನೆ. ಇದರಲ್ಲಿ ಹಿ ವಾಸ್ ಗಿವ್ ಅಸ್ ಎ ಓಪನಿಂಗ್ ಬ್ಯಾಲೆನ್ಸ್ ಅಬೌಟ್ ಕ್ಯಾಶ್ ಅಂಡ್ ಬ್ಯಾಂಕ್ ಬ್ಯಾಲೆನ್ಸಸ್, ಕ್ಯಾಶ್ ಇನ್ ಹ್ಯಾಂಡ್ ಅಂಡ್ ಕ್ಯಾಶ್ ಅಟ್ ಅ ಬ್ಯಾಂಕ್. ಇಫ್ ಬೋತ್ ದ ಬ್ಯಾಲೆನ್ಸಸ್ ಆರ್ ಗಿವನ್, ಬೋತ್ ಆರ್ ಟೇಕನ್ ಆಸ್ ಟು ಬ್ಯಾಲೆನ್ಸ್ ಬ್ರೋಟ್ ಡೌನ್, ಇನ್ನರ್ ಕಾಲಮಲ್ಲಿ ಎರಡು ಓಪನಿಂಗ್ ಬ್ಯಾಲೆನ್ಸ್ ಅನ್ನ ಕೂಡಿಸಿ ಔಟರ್ ಕಾಲಮಲ್ಲಿ ಬಳಕೆ ಮಾಡ್ಕೋಬೇಕಾಗುತ್ತೆ. ಸಬ್ಸ್ಕ್ರಿಪ್ಷನ್ ಇಟ್ ಇಸ್ ಅನ್ ಇನ್ಕಮ್, ಇಟ್ ಇಸ್ ಅ ರೆಸಿಪ್ಟ್ ಅಂತ ಕರಿತೇನೆ, ರೆಸಿಪ್ಟ್ ಸೆಡಲ್ ಬಳಕೆ ಮಾಡ್ಕೋತೀನಿ. ಡೊನೇಷನ್, ಡೊನೇಷನ್ ಇಸ್ ಆಲ್ಸೋ ರೆಸಿಪ್ಟ್ಸ್, ರೆಸಿಪ್ಟ್ ಸೆಡಲ್ ಬಳಕೆ ಮಾಡ್ಕೋತೀನಿ. ಇನ್ವೆಸ್ಟ್ಮೆಂಟ್ಸ್ ಪರ್ಚೇಸ್, ಇನ್ವೆಸ್ಟ್ಮೆಂಟ್ ಅನ್ನ ಖರೀದಿ ಮಾಡಿದ್ದೀನಿ ಅಂತ ಕರೆದಾಗ ವಿ ಸ್ಪೆಂಟ್ ಅ ವ್ಯಾಲ್ಯೂ, ಇಟ್ ಈಸ್ ಟೇಕನ್ ಆನ್ ದಿ ಪೇಮೆಂಟ್ ಸೈಡ್. ರೆಂಟ್ ಪೇಡ್ ಇಸ್ ಅನ್ ಎಕ್ಸ್ಪೆನ್ಸಸ್, ಜನರಲ್ ಎಕ್ಸ್ಪೆನ್ಸಸ್ ಇಟ್ ಇಸ್ ಅ ಪೇಮೆಂಟ್, ಎಕ್ಸ್ಪೆನ್ಸ್ ಅಂತ ಕರೀತಾನೆ, ಪೇಮೆಂಟ್ ಮಾಡ್ತಾ ಬರ್ತಾನೆ. ಪೋಸ್ಟೇಜ್ ಅಂಡ್ ಸ್ಟೇಷನರಿ ಇಸ್ ಅನ್ ಎಕ್ಸ್ಪೆನ್ಸಸ್ ಶೋನ್ ಆನ್ ದ ಪೇಮೆಂಟ್ ಸೈಡ್. ಕೊರಿಯರ್ ಚಾರ್ಜಸ್ ಇಸ್ ಅನ್ ಎಕ್ಸ್ಪೆನ್ಸಸ್ ಶೋನ್ ಆನ್ ದ ಪೇಮೆಂಟ್ ಸೈಡ್. ಸಂಡ್ರಿ ಎಕ್ಸ್ಪೆನ್ಸಸ್ ಇಟ್ ಇಸ್ ಅನ್ ಆಲ್ಸೋ ಎಕ್ಸ್ಪೆನ್ಸಸ್ ಶೋನ್ ಆನ್ ದಿ ಪೇಮೆಂಟ್ ಸೈಡ್. ದೆನ್ ಕ್ಲೋಸಿಂಗ್ ಕ್ಯಾಶ್ ಇನ್ ಹ್ಯಾಂಡ್ ಇಸ್ ರುಪೀಸ್ 24,000. ಜಸ್ಟ್ ಯು ವಾಸ್ ಗಿವ್ ಅಸ್ ಎ ಕ್ಲೋಸಿಂಗ್ ಇನ್ಫಾರ್ಮೇಶನ್ ರಿಗಾರ್ಡಿಂಗ್ ಟು ಕ್ಯಾಶ್ ಇನ್ ಹ್ಯಾಂಡ್, ಬಟ್ ದ ಓಪನಿಂಗ್ ಇನ್ಫಾರ್ಮೇಶನ್ ರಿಗಾರ್ಡಿಂಗ್ ಟು ಕ್ಯಾಶ್ ಇನ್ ಹ್ಯಾಂಡ್ ಆಸ್ ವೆಲ್ ಆಸ್ ಕ್ಯಾಶ್ ಅಟ್ ಬ್ಯಾಂಕ್. ಇಟ್ ಮೀನ್ಸ್ ವಿ ಫೈಂಡ್ ಔಟ್ ಎ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಬ್ಯಾಂಕ್. ಸೊ ಅಕೌಂಟಿಗೆ ಬರೋಣ, ರೆಸಿಪ್ಟ್ ಪೇಮೆಂಟ್ ಅಕೌಂಟಿಗೆ. ಇದರಲ್ಲಿ ವಿ ಟೇಕನ್ ಆಸ್ ಅ 1/1 ಆನ್ ದ ಡೆಬಿಟ್ ಸೈಡ್ ಬ್ಯಾಲೆನ್ಸ್, ಬ್ಯಾಲೆನ್ಸ್ ಬ್ರಾಟ್ ಡೌನ್, ಕ್ಯಾಶ್ ಇನ್ ಹ್ಯಾಂಡ್, ಕ್ಯಾಶ್ ಇನ್ ಹ್ಯಾಂಡ್, ಕ್ಯಾಶ್ ಅಟ್ ಬ್ಯಾಂಕ್. ಸೊ ಕ್ಯಾಶ್ ಇನ್ ಹ್ಯಾಂಡ್ ರುಪೀಸ್ 10,000, ಕ್ಯಾಶ್ ಅಟ್ ಬ್ಯಾಂಕ್ ರುಪೀಸ್ 25,000. ದೆನ್ ಸಬ್ಸ್ಕ್ರಿಪ್ಷನ್ ಇಸ್ ಅ ರಿಸೀಟ್ಸ್, ಸಬ್ಸ್ಕ್ರಿಪ್ಷನ್ಸ್, ಸಬ್ಸ್ಕ್ರಿಪ್ಷನ್ಸ್ ರುಪೀಸ್ 1,85,000. ಡೊನೇಷನ್ಸ್, ಡೊನೇಷನ್ಸ್ ರುಪೀಸ್ 85,000. ಇನ್ವೆಸ್ಟ್ಮೆಂಟ್ ಪರ್ಚೇಸ್ಡ್ ಇಟ್ ಇಸ್ ಅ ಪೇಮೆಂಟ್, ಇನ್ವೆಸ್ಟ್ಮೆಂಟ್, ಇನ್ವೆಸ್ಟ್ಮೆಂಟ್ ಪರ್ಚೇಸ್ಡ್ ರುಪೀಸ್ 80,000. ರೆಂಟ್ ಪೇಯ್ಡ್, ಇಟ್ ಇಸ್ ಅನ್ ಎಕ್ಸ್ಪೆನ್ಸಸ್ ಶೋನ್ ಆನ್ ದ ಪೇಮೆಂಟ್ ಸೈಡ್ ರುಪೀಸ್ 20,000. ದೆನ್ ಜನರಲ್ ಎಕ್ಸ್ಪೆನ್ಸಸ್, ಜನರಲ್ ಎಕ್ಸ್ಪೆನ್ಸಸ್ ರುಪೀಸ್ 21,500. ಪೋಸ್ಟೇಜ್ ಅಂಡ್ ಸ್ಟೇಷನರಿ, ಪೋಸ್ಟೇಜ್ ಅಂಡ್ ಸ್ಟೇಷನರಿ ರುಪೀಸ್ 2,000. ಕೊರಿಯರ್ ಚಾರ್ಜಸ್ ರುಪೀಸ್ 1,000. ಸಂಡ್ರಿ ಎಕ್ಸ್ಪೆನ್ಸಸ್, ಸಂಡ್ರಿ ಎಕ್ಸ್ಪೆನ್ಸಸ್ ರುಪೀಸ್ 2,500. All the receipts and payments are closed, then they are shown a closing balance of cash. Balance, balance,
carry down, cash in hand is given, cash in hand kottidane, rupees 24,000, then the difference should be considered as cash at bank anta karitane, we shown as balancing figure, vyathyasada maulya anta torustene. So receipts are greater comparing to the payments. We will make total first on the receipt side. The total receipts will be 5,000, 5, 15,000, 15,000, carry 1, 9, 17, 19, 20, 0, carry 1, 1 plus 1, 20, carry 2, 3 lakh, 5,000. So 3 lakh 5,000 taken one more side, for which the earliest existing amount should be deducted 80,000 plus 20,000, 1 lakh, 1 lakh 21,000, 1 lakh 23,000, 1 lakh 24,000, 1 lakh 26,000, 1 lakh 27,000, 1 lakh 31,000 and 1 lakh 51,000. 1 lakh 51,000 deduction made, then balancing figure will be rupees 1 lakh 54,000. It should be considered as closing balance of cash, cash at a bank. It should be shown as balancing figure anta karikane. So ide riti we seen 12 marks question in a section D in the next clip. Eradane clip alli adu nodkolta barana. Thank you.